हेलो माय डियर स्टूडेंट्स हेगिदिरल्लरू वेलकम टू पलवी पलवी ट्यूटोरियल्स मक्कले इन्नेनु आनुअल एग्जाम बर्ता इदे निम्म द्वितीय पीयूसी कन्नड मादरी प्रश्न पत्रिके 2024 रल्ली याव याव प्रश्नेगळु बंदिदे याव रीतिय नीली नक्षेयन्न फॉलो माडिदारे अथवा याव याव अध्यायगळु इंपॉर्टेंट अन्नोदन्न नानु ओंदु वीडियो माडि अंद्रे मॉडल पेपर हेगिदे अन्नोदन्न वीडियो माडि अपलोड माडिदे निमगे इवाग एग्जाम अल्ली ओळ्ळे स्कोर माडलिक्के इन्फॉर्मेशन एनु बेकु अंत हेळिद्रे बहु आय्के प्रश्नेगळेनिरुत्ते 10 ई बहु आय्के प्रश्नेगळु इंपॉर्टेंट यावुदु अथवा बिट्ट स्थळ प्रश्नेगळल्ली इंपॉर्टेंट यावुदु होंदिसि बरेयिरि याव याव कॉन्सेप्ट मेले विषयद मेले बरुत्ते अथवा 2 अंकद प्रश्नेगळु 3 अंकद प्रश्नेगळु 4 अंकद प्रश्नेगळु ई रीतियागि इंपॉर्टेंट यावुदु अन्नोदु निमगे हेळबेकु याव अध्याय ओद्कोळ्ळबेकु यावुदु इंपॉर्टेंट आगुत्ते याव अध्याय इंपॉर्टेंट अन्नोदन्नु कूड तिळिसिकोळ्ळबेकु इन्नेनु एग्जाम बर्ता इरोद्रिंद एष्टु इंपॉर्टेंट कोड्लिक्के साध्यनू अष्टन्न कोडुवंतद्दु सो ओंदे वीडियोदल्लि कवर् माड्लिक्के आगल्ल नन्न चानेल्न कंटिन्यूस् आगि फालो माड्ता इरोरिगे गोत्तिरुत्ते सो कंटिन्यूस् आगि कन्नड एग्जाम आगोवरेगे कन्नडक्के संबंधपट्टिरुवंतह एल्ला बहुमुख्य प्रश्ने हागू उत्तरगळन्न नन्न चानेल्नल्लि नानु अप्लोड् माड्तीनि ओकेना सो इन्नेरडु दिन ನೀವು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ಈ ಚಾನೆಲ್ ಅಲ್ಲಿ ಓದ್ಕೊಳ್ಳಬಹುದು ಕೊಟ್ಟಿರುವಂತ ಪ್ರಶ್ನೆಗಳನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಫಸ್ಟ್ ಏನು ಹೇಳೋದು ಅಂತ ಹೇಳಿದ್ರೆ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೊದಲು ಪ್ರಿಪೇರ್ ಆಗಿ ಹಾಗಂತ ಇದೇ ಪ್ರಶ್ನೆಗಳು ಬರುತ್ತಾ ಕೇಳಿದ್ರೆ ಬರಬಹುದು ಬರದೇನೂ ಇರಬಹುದು ಕಾರಣ ಮಾದರಿ ಪ್ರಶ್ನೆ ಪತ್ರಿಕೆ ಕೊಡುವಂತದ್ದು ನಿಮ್ಮ ಪರೀಕ್ಷೆ ಯಾವ ರೀತಿಯಾಗಿ ಇರುತ್ತೆ ಯಾವ ಅಧ್ಯಾಯದಲ್ಲಿ ಪ್ರಶ್ನೆಗಳು ಬಹುಮುಖ್ಯವಾಗಿ ಬರುತ್ತೆ ಯಾವ ಕಾನ್ಸೆಪ್ಟ್ ಮೇಲೆ ಪ್ರಬಂಧ ಬರಬಹುದು ಅಥವಾ ನಿಮಗೆ ಲೆಟರ್ ರೈಟಿಂಗ್ ಪತ್ರ ಲೇಖನ ಬರಬಹುದು ಈ ರೀತಿಯಾಗಿ ಕೆಲವೊಂದು ವಿಚಾರಗಳನ್ನು ನಿಮಗೆ ತಿಳ್ಕೊಳ್ಳೋದಕ್ಕೆ ಈಜಿ ಆಗಲಿ ಅನ್ನೋ ಕಾರಣಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಡುವಂತದ್ದು ಹಾಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಯಾವ ಅಧ್ಯಾಯದಲ್ಲಿ ಬಹುಮುಖ್ಯ ಪ್ರಶ್ನೆಗಳನ್ನು ತೆಗೆದಿದಾರೋ ಆ ಅಧ್ಯಾಯದ ಎಲ್ಲಾ ಪ್ರಶ್ನೋತ್ತರಗಳನ್ನು ನೀವು ಓದ್ಕೊಳ್ಳಬೇಕು ಸೋ ಹೋಪ್ಫುಲಿ ಎಲ್ಲಾ ವಿಡಿಯೋಸ್ ಗಳನ್ನು ವಾಚ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಯಾರ್ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಸೋ ನಾ 2 ಡೇಸ್ ಅಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ ಗಳು ಅಪ್ಲೋಡ್ ಆಗಿದ ತಕ್ಷಣ ಏನು ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಮಕ್ಕಳೇ ಮೊದಲ ಪ್ರಶ್ನೆ ಸೌಮಿತ್ರಿ ಎಂದರೆ ಯಾರು ಸೌಮಿತ್ರಿ ಎಂದರೆ ಯಾರು ರಾಮ ಭರತ ಲಕ್ಷ್ಮಣ ರಾವಣ ಸುಮಿತ್ರೆಯ ಮಗ ಸೌಮಿತ್ರಿ ಆನ್ಸರ್ ಲಕ್ಷ್ಮಣ ಗುರು ಹೇಗೆ ವರ್ತಿಸಬಾರದು ಕೆಟ್ಟದಾಗಿ ಲಘುವಾಗಿ ಸರಿಯಾಗಿ ತಪ್ಪಾಗಿ ಉತ್ತರ ಲಘುವಾಗಿ ಯಮಸುತ ಅಂಗರಹುವೆನೇ ಧರ್ಮ ಕ್ಷಮೆಯ ಗರ ಹೊಡೆದಿಹುದು ಪಾರ್ಥನು ಮಮತೆಯುಳ್ಳವನೆಂಬೆನೇ ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನು ಈ ಪದ್ಯ ಭಾಗದಲ್ಲಿ ದ್ರೌಪದಿ ಧರ್ಮರಾಯನನ್ನು ಕುರಿತು ಏನೆಂದು ಚಿಂತಿಸುತ್ತಾಳೆ ಉತ್ತರ ಈ ಧರ್ಮ ಮತ್ತು ಕ್ಷಮೆಯ ದೆವ್ವ ಹಿಡಿದವನು ಧರ್ಮ ಮತ್ತು ಕ್ಷಮೆಯ ದೆವ್ವ ಹಿಡಿದವನು ದನಗಳಿಗೆ ಏನಿಲ್ಲ ಎಂದು ಕವಯಿತ್ರಿ ಹೇಳುತ್ತಾರೆ ಆನ್ಸರ್ ಮೇವಿಲ್ಲ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ ಮಂಜು ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ನಿಶಾ ಶರ್ಮಾ ಎಲ್ಲವೋ ಹುಲುಮಾನವ ವೆಂಕಪ್ಪಯ್ಯ ಸುತ್ತಲ ನಾಕೂರಲ್ಲಿರುವ ಯಾವನೇ ಶಾನಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪಳಿ ಎಳೆಸು ಅವೆಲ್ಲವೂ ನನ್ನಲ್ಲದಿದ್ದರೆ ಕೇಳು ಮತ್ತೆ ಧಣಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಉತ್ತರ ಪ್ರಕೃತಿ ಮೇಲಿನ ಮನುಷ್ಯ ದಬ್ಬಾಳಿಕೆ ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು ಉತ್ತರ ಕೊಡಲಿ ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು ತಿಪ್ಪಣ್ಣ ಇದ್ದಿದ್ದನ್ನು ನಡೆಸಿಕೊಂಡು ಹೋಗೋದೇ ಕಷ್ಟ ಆಗಿದೆ ಜನಗಳ ವಿಶ್ವಾಸವನ್ನು ಉಳಿಸಿಕೊಂಡು ಕುರ್ಚಿನೂ ಉಳಿಸಿಕೊಂಡು ಟರ್ಮು ಮುಗಿಸಿದರೆ ಸಾಕಾಗಿದೆ ಖಾನ್ ಸಾಹೇಬರ ಈ ಮಾತು ಏನನ್ನು ಸೂಚಿಸುತ್ತದೆ ಆನ್ಸರು ಅಧಿಕಾರದ ಲಾಲಸೆ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಬ್ರಾಕೆಟಲ್ಲಿ ಉತ್ತರಗಳನ್ನ ಕೊಟ್ಟಿರ್ತಾರೆ ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕು ಮಾರ್ಷ್ನ ಜೊತೆಗಾರನ ಹೆಸರು ಪೂಣಚ್ಚಿ ನಮ್ಮ ದೇಶದಲ್ಲಿ ಕಿಲವಾಗಿ ಹೋದ ಧರ್ಮ ಬೌದ್ಧ ಧರ್ಮ ಉತ್ತರ ಬೌದ್ಧ ಅಬ್ದುಲ್ ಕಲಾಂ ಅವರ ಪ್ರಕಾರ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಆನ್ಸರ್ ಮಗು ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ ಲೋಕಲ್ ಸುದ್ದಿಗಳಿಗೆ ಡ್ಯಾಶ್ ಇಲ್ಲಿ ಪ್ರಾಶಸ್ತ್ಯವಿದೆ
ಆನ್ಸರ್ ಲೋಕಲ್ ಸುದ್ದಿಗಳಿಗೆ ಹಳ್ಳಿಯ ಚಹಾ ಹೋಟೆಲ್ ಇಲ್ಲಿ ಪ್ರಾಶಸ್ತ್ಯವಿದೆ ಹೊಂದಿಸಿ ಬರೆಯಿರಿ ಎರಡು ವಿಭಾಗವನ್ನು ಕೊಟ್ಟಿರ್ತಾರೆ ಇದನ್ನ ಎ ವಿಭಾಗ ಅಂತ ಅನ್ಕೊಂಡ್ರೆ ಬಿ ವಿಭಾಗದಲ್ಲಿರುವಂತಹ ಉತ್ತರಗಳು ಸರಿಯಾಗಿ ಹೊಂದಿಸಿ ಬರಿಬೇಕು ಉತ್ತರಗಳು ಅದಲು ಬದಲಾಗಿರುತ್ತೆ ಸರಿಯಾಗಿ ಹೊಂದಿಸಿ ಬರಿಬೇಕು ಹಬ್ಬಲಿ ಅವರ ರಸಬಳ್ಳಿ ಉತ್ತರ ಇದಕ್ಕೆ ಜನಪದ ಜಾಲಿಯ ಮರದಂತೆ ಉತ್ತರ ಪುರಂದರ ದಾಸರು ಅಂಬಿಕಾ ತನಯದತ್ತ ಬೆಳಗು ಜಾವ ಜಿ ಎಸ್ ಶಿವರುದ್ರಪ್ಪ ಆನ್ಸರು ಮುಂಬೈ ಜಾತಕ ಟಿ ಎಲ್ಲಪ್ಪ ಹತ್ತಿ ಚಿತ್ತ ಮತ್ತು ಉತ್ತರ ಹತ್ತಿ ಚಿತ್ತ ಮತ್ತು ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಮಕ್ಕಳೇ ನಿಮಗೆ ಆ ವಿಭಾಗದಲ್ಲಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರಲ್ವಾ ಈ ನಾಲ್ಕು ಪ್ರಶ್ನೆಗಳು ಯಾವ ಅಧ್ಯಾಯದಿಂದ ಬಂದಿದೆ ಅಥವಾ ಯಾವ ಪದ್ಯದ ಮೇಲೆ ಬಂದಿದೆ ಅಂತ ನೋಡಿಕೊಂಡು ಇಲ್ಲಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋದ್ರ ಜೊತೆಗೆ ಇನ್ನುಳಿದ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಇವಾಗ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಈ ಪ್ರಶ್ನೆ ಜೊತೆಗೆ ಈ ಅಧ್ಯಾಯದಲ್ಲಿ ಇನ್ನುಳಿದ ಪ್ರಶ್ನೆಗಳು ಯಾವುದು ಈ ರೀತಿಯಾಗಿ ನಿಮಗೆ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಎರಡನೇ ವಿಡಿಯೋ ಪಾರ್ಟ್ ಟು ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ ಟೋಟಲ್ ಆಗಿ ಒಂದು ಹತ್ತು ವಿಡಿಯೋಗಳು ಬೇಕಾಗುತ್ತೆ ನಿಮ್ಮ ಕನ್ನಡವನ್ನು ಸರಿಯಾಗಿ ಇಂಪಾರ್ಟೆಂಟ್ ಯಾವುದು ಉತ್ತರ ಸಹಿತ ಹೇಳೋದಕ್ಕೆ ಹಾಗಾಗಿ ಎಲ್ಲ ವಿಡಿಯೋಸ್ಗಳನ್ನು ಮಿಸ್ ಮಾಡದೆ ವಾಚ್ ಮಾಡಿ ಓಕೆನಾ ಥ್ಯಾಂಕ್ ಯು ಆಲ್ ದ ಬೆಸ್ಟ್